ಜನ ಇದ್ದಾರೆ, ಐದು ಜನದಲ್ಲಿ ಯಾರಿಗೆ ಕೊಟ್ಟರೆ ಸೂಕ್ತ ಆಗುತ್ತೆ ಅಂತ ನೀವು ಹಿರಿಯ ಕಾರ್ಯಕರ್ತರಾಗಿ ನಿಮ್ಮ ಅಭಿಪ್ರಾಯ? ಸ್ವಾಮಿ, ಸಿರಾ ಕ್ಷೇತ್ರದಲ್ಲಿ JDSನ ಅಧ್ಯಕ್ಷ ಸ್ಥಾನ ಕಟ್ಟಿಕೊಂಡು ಜೊತೆಗೆ ಕಾರ್ಯಕರ್ತರನ್ನು ಬೆಳೆಸಿಕೊಂಡು ಪಕ್ಷವನ್ನು ಮುನ್ನಡೆಸಿಕೊಂಡು ಸತ್ಯನಾರಾಯಣ ಕಾಲದಿಂದ ಬಂದಿರತಕ್ಕಂತ ಈಗ ಹಾಲಿ ನಮ್ಮ JDS ಅಧ್ಯಕ್ಷರಾದಂತ ಆರ್ ಉಗ್ರೇಶ್ವರ ಅವರೇನೆ ಸಮರ್ಥವಾದ ಅಭ್ಯರ್ಥಿ, ಸಮರ್ಥವಾದ ಕ್ಯಾಂಡಿಡೇಟ್ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಸ್ವಾಮಿ. ಸಚಿವರ ಮಗ ಇದ್ದಾರೆ, ಗೌಡ್ರ ಇದ್ದಾರೆ, ಶ್ರೀರಾಮೇಗೌಡ ಇದ್ದಾರೆ, ಉಮೇಶ್ ಅವರು ಇದ್ದಾರೆ, ಕಲ್ಕೆ ರವಿಕುಮಾರ್ ಅವರು ಇದ್ದಾರೆ. ಆಯಿತು ಸ್ವಾಮಿ, ಈಗ ಹಾಲಿ ಮಾಜಿ ಸಚಿವರ ಪುತ್ರರು ಇನ್ನನ ತನ್ನ ವಯಸ್ಸಿನಲ್ಲಿ ಚಿಕ್ಕದಾಗಿರೋದ್ರಿಂದ ಅವ್ರಿಗೆ 28ನೇ ಚುನಾವಣೆ ಇದೆಯಲ್ಲ, ಅದರಲ್ಲಿ ಅವ್ರನ್ನ ಅಭ್ಯರ್ಥಿ ಮಾಡಿ ಗೆಲ್ಲಿಸ್ಕೊಳ್ಳೋಣ. ಇಂದಿನಿಂದ ದುಡ್ಕೊಂಬಂದಿರ್ತಕ್ಕಂಥವ್ರಿಗೆ ಧರ್ಮ ಪರಿಪಾಲನೆ ಮಾಡಬೇಕಾದ ಒಂದು ಧರ್ಮ ಚ್ಯುತಿ ಬರ್ದಿಲ್ದಂಗೆ ಇರಲಿ ಅಂತಕ್ಕಂಥ ಅಭಿಪ್ರಾಯದಲ್ಲಿ ಹೇಳಬೇಕಂದ್ರೆ ದುಡಿದವ್ರಿಗೆ ಅವಕಾಶ ಮಾಡಿಕೊಟ್ರೆ ಒಂದು ಸರಿನ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ ಸ್ವಾಮಿ. 2023ಕ್ಕೆ ಶಿರಾ ಕ್ಷೇತ್ರದಲ್ಲಿ JDS ಗೆಲ್ಲುತ್ತಾ? 2023ಕ್ಕೆ ಗ್ಯಾರಂಟಿ ಗೆಲ್ಲುತ್ತೆ ಸ್ವಾಮಿ, ಪಕ್ಷ ಒಂದು ಇದಾಗುತ್ತೆ. ಸಿರಾನೇ ಈಗ ಒಳ್ಳೊಳ್ಳೆಗೆ ಇಂಥವ್ರು ಒಂಬತ್ತು ಗೊತ್ತಿಲ್ಲ, ಒಂದು ಫೋನ್ ನಂಬರ್ ಲಿಂಕ್ ಇಲ್ಲ, ಒಬ್ಬರು ಫೋನ್ ಕಾಂಟ್ಯಾಕ್ಟ್ ಇಲ್ಲ. ಈಗ ಇಲ್ಲರ ಇದ್ದಾರೆ, SR ಗೌಡ್ರಾಗಿರ್ಬೋದು, ರವೇಣ್ಣರಾಗಿರ್ಬೋದು, ಅವರು ಪ್ರತಿಯೊಂದು ಹಳ್ಳಿಯವ್ರೂ ಒಬ್ಬೊಬ್ಬರು ಲಿಂಕ್ ಇಕ್ಕೊಂಡಿದ್ದಾರೆ, ಇದು ಮಾಡ್ಬೋದು. ಬಟ್ ಏನಪ್ಪ ಅಂದರೆ ಅವರು ಪ್ರಬಲ ಆಕಾಂಕ್ಷಿನೇ ಪಾಪ ಇವತ್ತು ಇಲ್ಲ ಅಂತ ನಾನು ಹೇಳಲ್ಲ, ಅವರು ಅಭ್ಯರ್ಥಿ ಆಗೋವಷ್ಟು ಸಾಮರ್ಥ್ಯ ಇದ್ದಾರೆ, ಇದೇ ಇದ್ದಾರೆ. ಬಟ್ ಆ ಥರ ಎಲ್ಲ ಥರದ ಯೋಚನೆ ಮಾಡ್ಕೊಂಡು ಹೋದರೆ ಹಿಂದೆ ನಿಯತ್ತಾಗಿ ಇರೋರಿಗೆ ಪಕ್ಷದಾಗೆ ಗುರುತಿಸ್ಕೊಂಡಿದ್ದೆಲ್ಲಿ ಇದನ್ನು ಆಲೋಚನೆ ಮಾಡಿ ಕಳೆ ತೆಗಿಯೋರಿಗೆಲ್ಲ ಟಿಕೆಟ್ ಕೊಟ್ಟು ZPD ಮೆಂಬರ್ನು ಮಾಡ್ಯಾರೆ ಸಾಹೇಬರು. ಯಾಕಂದ್ರೆ ನಿಯತ್ತಿಗೆ ಅಂತರನ್ನ ಕರ್ಕೊಂಬಂದು ಅವ್ರ ಪಕ್ಷದಿಂದಲೇ ದುಡ್ಡು ಹಾಕಿ ZPD ಮೆಂಬರ್ ಮಾಡಿ ಉಪಾಧ್ಯಕ್ಷರು ಮಾಡಿರೋ ನಿದರ್ಶನಗಳಿದ್ದಾವೆ. ಆ ಥರ ಯೋಚನೆ ಮಾಡಿ ದೊಡ್ಡವರು ದೇವೇಗೌಡರಾಗಿರ್ಬೋದು, ಕುಮಾರಣ್ಣರಾಗಲಿ ಭಾಳ ಯೋಚನೆ ಮಾಡಿ ಇದನ್ನು ಇವತ್ತು ಬರೇ ದುಡ್ಡು 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 ದುಡ್ಡಿಲ್ಲ, ಉಗ್ರೇಶ್ ಅಣ್ಣರ್ತಗೆ ದುಡ್ಡಿಲ್ಲ ದುಡ್ಡಿಲ್ಲ ಅಷ್ಟೊಂದು ಹೇಳ್ತಾರೆ, ಬಿಟ್ಟರೆ ವ್ಯಕ್ತಿ ಇನ್ಯಾದ್ರಾಗೂ ಅಳಿತಾ ಇಲ್ಲ. ಇದು ಬಂದಿರೋದಷ್ಟು ಈ ದುಡ್ಡೇ ಪ್ರಾಮುಖ್ಯ ಅಲ್ಲ. ಇವತ್ತು ಸತ್ಯನಾರಾಯಣ ಸಾಹೇಬರು 2-3 ಸತಿ MLA ಆದಾಗ್ಲೂ ದುಡ್ಡೇ ಪ್ರಾಮುಖ್ಯ ಅಲ್ಲ. ಹೊರವರೇ ತಂದು 3 ಲಕ್ಷ ಒಂದೊಂದು ಹಳ್ಳಿಗೆ ಹಂಚ್ಬೇಕಾದ್ರೆ ನಮ್ಗೆ 20-50 ಕೊಟ್ಟೋಗಿರೋದು, ಅಷ್ಟು ಬಿಟ್ಟರೆ 50 ಮೇಲೆ ನಾವು ಎಂದೂ ನೋಡಿಲ್ಲ ಬೂತ್ ಖರ್ಚು ಅಂತಾನೆ. 3 ಲಕ್ಷ ಕೊಟ್ಟಿರೋ ಜಯಚರ ಸಾಹೇಬರು ನಿದರ್ಶನಗಳಿದೆ, ಅಂಥದ್ರಾಗೂ ನಮ್ಮ ಗ್ರಾಮದಾಗೆ ಲೀಡ್ ಕೊಟ್ಟಿರೋ ಇದೆ. ಅವತ್ತು ದುಡ್ಡಿಗೆ ಅಂತ ಏನಾದರೂ ಇದಾಗಿದ್ದರೆ ಪಕ್ಷ ಉಳಿಯೋದು, ಇದನ್ನು ದೊಡ್ಡದಾಗಿ ದೊಡ್ಡದಾಗಿ ಯೋಚನೆ ಮಾಡಬೇಕಾಗುತ್ತೆ. ಇಲ್ಲಿ ದೊಡ್ಡವರು ಯೋಚನೆ ಮಾಡಿ ಅವ್ರನ್ನ ದುಡ್ಡಿಗೋಸ್ಕರನೇ ಮನುಷ್ಯ ನಳಿಬೇಡ್ರಿ, ಹಂಗೋಸ್ಕರ ಯಾಕಂದ್ರೆ ಪಕ್ಷ ಉಳಿಸ್ಕೊಂಬಂದಿರೋದ್ರಿಂದ ದಯಮಾಡಿ ಇವತ್ತು ನಗರಸಭೆ ಅಧ್ಯಕ್ಷ ಮಾಡ್ಬೇಕಾದ್ರೆ ಎಷ್ಟು ಶ್ರಮ ಬಿದ್ದಾರೆ, ಯಾಕಂದರೆ ಅವೆಲ್ಲ ಮಾಡಿರೋದ್ರಿಂದ ಕ್ರೋಢೀಕರಣ ಆಗಿರೋದ್ರಿಂದ ಪಕ್ಷ ಬಲವತ್ತನೆ ಆಗಿರೋದ್ರಿಂದ ದಯಮಾಡಿ ನಾವೇನೇನೇನು ಪ್ರಕಾಶಣರೇನು ಸಾಮರ್ಥ್ಯರಲ್ಲ ಅಂತಲ್ಲ, ಬಟ್ ಇನ್ನು ಚಿಕ್ಕ ಏಜು ಅವರು ಒಂದು ಸತಿ ಅವಕಾಶ ಮಾಡಿಕೊಡೋಣ. ಈಗ 30-40 ವರ್ಷದಿಂದ ದುಡ್ದಾರೆ ಉಗ್ರೇಶ್ ಅಣ್ಣರಿಗೆ ಕೊಡ್ರಿ ಅಂತ ಅವರು ಹೇಳಬೇಕಾದಂಥ ಸನ್ನಿವೇಶ ನಾವು JDSಲ್ಲಿ ಯಾರಿಗೆ ಕೊಟ್ಟರೆ ಟಿಕೆಟು ಅನುಕೂಲ ಆಗುತ್ತೆ ಅಂತ ನಿಮ್ಮ ಅನಿಸಿಕೆ? JDSಲ್ಲಿ ಉಗ್ರೇಶ್ ಅಣ್ಣರಿಗೆ ಕೊಟ್ಟರೆ ಅನುಕೂಲ. ಬೇರೆ ಬೇರೆ ಕ್ಯಾಂಡಿಡೇಟ್ ಇದ್ದಾರಲ್ಲ, ಈಗ ಅವರು ನಮಗೆ ಕಷ್ಟ ಸುಖಕ್ಕೆಲ್ಲ ಸ್ಪಂದಿಸ್ತಾರೆ. ಏನಾದರೂ ಒಂದು ಪ್ರಾಬ್ಲಮ್ ಆದರೆ ನೈಟ್ 12 ಗಂಟೆಗೆ ಫೋನ್ ಮಾಡಿರೋ ಬರ್ತಾರೆ, ಹಗಲೊತ್ತಿನಾಗ 8 ಗಂಟೆಗೆ ಫೋನ್ ಮಾಡಿರೋ ಬರ್ತಾರೆ, ಯಾವಾಗಲೂ ಚೆನ್ನಾಗಿ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾರೆ. ಮಾಜಿ ಸಚಿವರು ಮಗ ಸತ್ಯಪ್ರಕಾಶ್ ಇದ್ದಾರೆ, ಶ್ರೀರಾಮೇಗೌಡ ಇದ್ದಾರೆ, SR ಇದ್ದಾರೆ, ಕಲ್ಕೆ ರವಿಕುಮಾರ್ ಕೂಡ ಇದ್ದಾರೆ. ಈ ಎಲ್ಲ ಅಭ್ಯರ್ಥಿಗಳಿಂದ JDS ಅಧ್ಯಕ್ಷ ಉಗ್ರೇಶ್ ಅವ್ರನ್ನ ಯಾಕೆ ಬಯಸ್ತಾರೆ? ಉಗ್ರೇಶ್ ಅಣ್ಣವರು ಅದೇ ಹೇಳೋದ್ನಲ್ಲ, ಕಷ್ಟಕ್ಕೆ ಬೇಗ ಸ್ಪಂದಿಸ್ತಾರೆ. ನಮಗೆ ಹತ್ತಿರವಾಗಿರ್ತಕ್ಕಂಥವ್ರು ಇಲ್ಲಿ ನಮ್ಮೂರಲ್ಲಿ ಏನೇ ಕಷ್ಟ ಸುಖ ಆದ್ರೂ ಫಸ್ಟ್ ಬಂದು ಸ್ಪಂದಿಸೋದೇ ಅವರು. ಉಗ್ರೇಶ್ ಅವ್ರಿಗೆ ಒಂದು ವೇಳೆ ಟಿಕೆಟ್ ಕೊಟ್ಟರೆ ಗೆಲ್ತಾರ? ಡೌಟೇ ಇಲ್ಲ, ಗೆದ್ದೇ ಗೆಲ್ತಾರೆ. ಸಂಘಟನೆ ಮಾಡಿದ್ದಾರೆ ಅವರು? ಮಾಡಿದ್ದಾರೆ. ನನ್ನ ಕಾರ್ಯಕರ್ತರನ್ನೆಲ್ಲ ಕೇಳಿರಿ, ಗೊತ್ತಾಗುತ್ತೆ ನಿಮಗೆ ಎಷ್ಟು ಸಂಗತಿ ಮಾಡಿದ್ರೆ. ಈಗ ಕುಮಾರಸ್ವಾಮಿ ಅವ್ರ ಮಕ್ಕ ನೋಡಿ ಓಟ್ ಹಾಕ್ತಾರೆ, ಏನು ಯಾವ ಥರ ಸಿರಾ ಕ್ಷೇತ್ರದಲ್ಲಿ ಹಾಕೋದು ನೀವು? ನಾವು ಇಲ್ಲಿ ಉಗ್ರೇಶ್ ಅಣ್ಣರು, ಅಲ್ಲಿ ಕುಮಾರ್ ಅಣ್ಣರು. ಗೆಲ್ಲಿಸ್ತೀರಾ? ಗೆಲ್ಸೇ ಗೆಲ್ಲಿಸ್ತೀವಿ. JDSಲ್ಲಿ ಟಿಕೆಟ್ ಕೊಡೋದಾದ್ರೆ ಯಾರಿಗೆ ಕೊಟ್ಟರೆ ಚುನಾವಣೆ ಫೇಸ್ ಮಾಡ್ತಾರೆ ಅಂತ ಅನಿಸುತ್ತೆ ನಿಮಗೆ? ನಮಗೇನ ಯಾರು ಇರ್ಬೋದು JDSಲ್ಲಿ ಆಕಾಂಕ್ಷೆಗಳಿಲ್ಲ ಅಂತ ಅಲ್ಲ, ಆದರೆ ಸ್ಥಳೀಯವಾಗಿ ಉಗ್ರೇಶರೇ ಸದ್ಯದಲ್ಲಿ ಫಿಟ್ ಕ್ಯಾಂಡಿಡೇಟು ಅಂತ ನಮ್ಗೆ ಅನಿಸುತ್ತೆ.
ಮಾಜಿ ಸಚಿವರು ಮಗ ಸತ್ಯಪ್ರಕಾಶ್ ಇದ್ದಾರೆ, ಅವರೆಲ್ಲ ಯಾರು ನೋಟೆಡ್ ಆಗಿದ್ದಾರೆ, ಯಾರು ನೋಡಿದ್ದಾರೆ ಸ್ವಾಮಿ? ಕಲ್ಕೆ ರವಿಕುಮಾರ್ ಇದ್ದಾರೆ. ಅಲ್ಲ ಇದ್ದಾರೆ ಕಲ್ಕೆ ರವಿಕುಮಾರ್, ಒಂದ್ಸರಿ ಕಾಂಗ್ರೆಸ್ಗೆ ಹೋಗ್ತಾರೆ ಅಂದರೆ ದಳಕ್ಕೆ ಬರ್ತಾರೆ, ಅವ್ರಿಗೆಲ್ಲ ಅವರವೆಲ್ಲ ಏನು ಹೇಳಕ್ಕೆ ಹೋಗ್ತಾರೆ? ಎಸ್ ಆರ್ ಗೌಡರು ನೆನ್ನೆ ಬಂದರು, ಇನ್ನೇನು ಅದ್ರಾಗೆ ಒಂದು ಖಾತೆ ಕೊಟ್ರೇ ಅವರು ಅಲ್ಲಿ ಉಳಿಸ್ಕೊಂಬಿಡಲ್ಲ ಅಂದರೆ ಇಲ್ಲಿ ಜನಗಳನ್ನ ಹೆಂಗೆ ಸ್ಪಂದಿಸಿ ಓಡ್ತಾ ಅಂತಾರೆ, ಜನಗಳು ತಾನೆ ಹೆಂಗೆ ಆಗ್ತಾರೆ? ಉಗ್ರೇಶ್ವರ ಸ್ಪಂದಿಸ್ತಾರ? ಹೌದು, ಯಾಕಂದರೆ ಕಷ್ಟ ಸುಖ ಅಂದರೆ ಅವನು ಯಾವುದೇ ವ್ಯಕ್ತಿಯಾಗಿರಲಿ ಯಾವುದೇ ಪಕ್ಷ ಆಗಿರಲಿ ಬರ್ತಾರೆ, ಸ್ಪಂದಿಸ್ತಾರೆ, ಮಾತಾಡ್ತಾರೆ. ನಾವು ಆಗ್ತೇಲಿ ಕಾಂಗ್ರೆಸ್ಸು ಆದ್ರೂ ಅವ್ರ ಮೇಲೆ ಒಂದ ಅಭಿಮತ, ಯಾಕಂದರೆ ಯಾವುದೇ ವ್ಯಕ್ತಿಯಾಗಲಿ ಬಂದ ಮಾತಾಡಿಸ್ತಾರೆ. ಆ ಪಕ್ಷ ಈ ಪಕ್ಷ ಅವನು ಮಾತಾಡಿಸ್ಬಾರ್ದು, ನಮ್ಮ ಪಕ್ಷ ಅಲ್ಲ. ಇನ್ನು ನಮ್ಮ ಊರಲ್ಲೇ ಬೇಕಾದರೆ ಏ ಅವ್ರು ಕಾಂಗ್ರೆಸ್ ಸರ್ಕಾರ ಹೋಗ್ಬೇಡ್ರಿ ಅಂತಾರೆ. ಆದರೆ ಆ ಥರ ಮನುಷ್ಯ ಅವರಲ್ಲ. ಶಿರಾ ಕ್ಷೇತ್ರಕ್ಕೆ 2023 ಚುನಾವಣೆಗೆ ತುಂಬ ಜನ ಆಕಾಂಕ್ಷಿಗಳಿದ್ದಾರೆ. ಆದರೆ ಅದರಲ್ಲಿ 25-30 ವರ್ಷದಿಂದ ದುಡ್ದಿರ್ತಕ್ಕಂಥ ವ್ಯಕ್ತಿ ಅಂದರೆ ಆರ್ ಉಗ್ರೇಶು. ಜನಗಳು ಕಷ್ಟ ಸುಖ ಸ್ಪಂದಿಸಿದ್ದಾರೆ, ಜನಗಳು ಸಾವು ನೋವುಗೆಲ್ಲ ಸ್ಪಂದಿಸ್ತಾ ಇದ್ದಾರೆ. ಅವರು ಎಲ್ಲ ಜನಾಂಗದವ್ರನ್ನು ಎಲ್ಲ ವರ್ಗದವ್ರನ್ನು ಇಟ್ಕೊಂಡು ಒಳ್ಳೆ ಒಡನಾಟ ಇಟ್ಕೊಂಡಿದ್ದಾರೆ. ಆದ್ದರಿಂದ ಅವ್ರಿಗೆ ಕೊಟ್ಟರೆ ಈ ಸರಿ ಜೆ ಡಿ ಎಸ್ ಗೆಲ್ಲೋದ್ರಾಗೆ ಎರಡು ಮಾತಿಲ್ಲ ಅಂತ ಹೇಳ್ಬೋದು. ಆದರೆ 5 ಜನ ಆಕಾಂಕ್ಷಿಗಳಿದ್ದರೆ ಅವರು ಇದಕ್ಕೆ ಅರ್ಹರಲ್ಲ ಅಂತ ಹೇಳಬಾರ್ದು, ಅವ್ರಿಗೂ ಮುಂದೆ ಅವಕಾಶ ಸಿಗುತ್ತೆ. ಕಲ್ಕೆರೆ ರವಿಕುಮಾರ್ ಇದ್ದಾರೆ, ಎಸ್ ಆರ್ ಗೌಡ್ರು ಇದ್ದಾರೆ, ಮಾಜಿ ಸಚಿವರು ಮಗ ಸತ್ಯಪ್ರಕಾಶ್ ಇದ್ದಾರೆ, ಕುಳ್ಳಾ ರಾಮಕೃಷ್ಣ ಇದ್ದಾರೆ, ಸಿ ಆರ್ ಉಮೇಶ್ ಇದ್ದಾರೆ. ಇವ್ರ್ಯಾರಿಗೂ ಅರ್ಹರತ್ತೆ ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಆದರೆ ಈಗ ಭಾಳ ದಿವಸದಿಂದ ದುಡ್ದಿರೋದ್ರಿಂದ ನಮ್ಮ ತಾಲೂಕು ಜೆ ಡಿ ಎಸ್ ಅಧ್ಯಕ್ಷರಾದ ಆರ್ ಉಗ್ರೇಶ್ ಅವ್ರಿಗೆ ಕೊಟ್ಟರೆ ಜೆ ಡಿ ಎಸ್ ಗೆಲ್ಲೋದ್ರಾಗೆ ಎರಡು ಮಾತಿಲ್ಲ ಅಂತ ಈ ಇಚ್ಛೆ ಪಡ್ತೀವಿ ಹೇಳೋಕ್ಕೆ. ಪಂಚರತ್ನ ಯಾತ್ರೆ ಜೆ ಡಿ ಎಸ್ಗೆ ಎಷ್ಟು ಮಟ್ಟಿಗೆ ಶಕ್ತಿ ಕೊಟ್ಟೈತೆ? ಪಂಚರತ್ನ ಯಾತ್ರೆ ಮಾಡಿರೋದ್ರಿಂದ ಜನಗಳಿಗೆ ತಿಳುವಳಿಕೆ ಬಂದಿದೆ, ಮನಸ್ಸು ಮೂಡು ಚೇಂಜ್ ಆಗಿದೆ. ಅದರಿಂದ ನಾವು ಈ ಸರಿ ಜೆ ಡಿ ಎಸ್ ಗೆಲ್ಲಿಸಿ ರಾಜ್ಯಕ್ಕೆ ಕುಮಾರಣ್ಣ, ಶಿರಾಕ್ಕೆ ಉಗ್ರೇಶಣ್ಣ ಅಂತ ಜನ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ ಗೆಲ್ಲೋದ್ರಾಗೆ ಅನುಮಾನ ಇಲ್ಲ ಶಿರಾ ಕ್ಷೇತ್ರದಲ್ಲಿ. ಬಿ ಜೆ ಪಿ ಹಾಲಿ ಶಾಸಕರಿದ್ದಾರೆ ಮತ್ತು ಕಾಂಗ್ರೆಸ್ನಲ್ಲಿ ಮಾಜಿ ಸಚಿವರು ಇದ್ದಾರೆ, ಅದನ್ನು ಪ್ರತಿರೋಧ ಒಡ್ಡಿ ಜೆ ಡಿ ಎಸ್ ಪಕ್ಷ ಗೆಲ್ಲಕ್ಕಾಗುತ್ತಾ? ಜೆ ಡಿ ಎಸ್ ಗೆಲ್ಲಕ್ಕಾಗುತ್ತಾ ಅಂತಂದರೆ ಬಿ ಜೆ ಪಿಯವ್ರ ದುರಾಡಳಿತ ನೋಡಿ ಜನಗಳಿಗೆ ಗೊತ್ತಾಗೋಗ್ಬಿಟ್ಟೈತೆ. ಮನಮೋಹನ್ ಸಿಂಗ್ ಕಾಲದಲ್ಲಿ 450 ರೂಪಾಯಿಗೆ ಸಿಲಿಂಡರ್ ಕೊಡೋರು, ಈಗ 1150 ರೂಪಾಯಿ ಸಿಲಿಂಡರ್ ಆಗೈತೆ. ಅವ್ರದ್ದು ತುಂಬ ಅವ್ಯವಹಾರ ಆಗಿದೆ. ಎಮ್ ಎಲ್ ಎಗಳು ಖರೀದಿ ಮಾಡೋದು ಅವ್ರದ್ದು ಅವ್ರು ನೋಡ್ಕೊಂತಾರೆ ಬಿಟ್ಟರೆ ಜನಗಳಿಗೆ ಯಾವುದೇ ರೀತಿಗೆ ಕಷ್ಟ ಸುಖ ನೋಡಿಲ್ಲ. ರೈತರ ಬಗ್ಗೆ ಕಾಳಜಿ ಇಲ್ಲ. ರೈತರು ವಿಚಾರ ಹೇಳಬೇಕು ಅಂತಂದರೆ ದೇವೇಗೌಡರು ಕುಮಾರಣ್ಣ ಬಿಟ್ಟರೆ ಯಾವುದೇ ಪಕ್ಷದವರು ಇದುವರೆಗೆ ರೈತರ ಬಗ್ಗೆ ಏನೂ ಕಾಳಜಿ ವಹಿಸಿ ಕೆಲಸ ಮಾಡಿಲ್ಲ.